ಹಲೋ ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇಲ್ಲಿಂದನೇ ರೆಕಾರ್ಡ್ ಮಾಡಿ ಮಾತಾಡೋಣ ಅಂದ್ಕೊಂಡೆ, ಬಟ್ ತುಂಬಾ ಸೌಂಡ್ ಇತ್ತು, ಹಾಗೆ ಮೂವಿ ಸಾಂಗ್ಸ್ಗಳೆಲ್ಲ ಬರ್ತಾ ಇತ್ತು, ಅದಕ್ಕೆ ಮಾತಾಡೋಕ್ಕೆ ಆಗಿಲ್ಲ. ನಾನಿದು ಮೇಲಿಂದ ವೀಡಿಯೋ ಮಾಡಿರೋದು, ನೀವು ನೋಡ್ತಿರ್ಬೋದು ಎಷ್ಟು ರಶ್ ಆಗಿತ್ತು ಅಂದರೆ ಕಾಲಿಡೋಕ್ಕೂ ಜಾಗ ಇರ್ತಿರಲಿಲ್ಲ. ಸೊ ದೇವಿ ಮಂಟಪ ತನಕ ನಾವು ಪಾರ್ಕಿಂಗ್ ಏರಿಯಾದಿಂದ ನಡ್ಕೊಂಬರ್ಬೇಕಂದ್ರೆ 1.5 hours ಆಯಿತು. ಸೊ ತುಂಬ ಅಂದರೆ ತುಂಬಾ ರಶ್ ಆಗಿತ್ತು. ಇದು 9:30-10 o'clock ಅಷ್ಟು ರಶ್ ಆಗಿತ್ತು. ಹಾಗೆಯೇ ಬೆಳಗ್ಗೆ ತನಕ, ನೈಟಿಂದ ಬೆಳಗ್ಗೆ ತನಕ ತುಂಬಾ ರಶ್ ಆಗಿತ್ತು. ಮಂಗಳವಾರದಿಂದ ಶನಿವಾರ ತನಕ ಲೆಕ್ಕದ ಪ್ರಕಾರ 6 lakh ಡಿವೋಟೀಸ್ ಬಂದಿದ್ದರು, ಬಟ್ ಸಂಡೇ ಎಷ್ಟಾಗಿದೆ ಅಂತ ಗೊತ್ತಿಲ್ಲ. ಮಾರ್ನಿಂಗಿಂದ ನೈಟ್ ತನಕ, ಹಾಗೆ ನೈಟಿಂದ ಮಾರ್ನಿಂಗ್ ತನಕ ಸಂಡೇನೂ ಕೂಡ ತುಂಬ ರಶ್ ಆಗಿತ್ತು. ಸಿರ್ಸಿ ಯಾವ ರೀತಿ ಕಾಣ್ತಾ ಇತ್ತು ಅಂದರೆ ಅಮ್ಯೂಸ್ಮೆಂಟ್ ಪಾರ್ಕ್ ಸೆಟಪ್ ಥರ ಕಾಣ್ತಾ ಇತ್ತು. ನಾವೆಲ್ಲ ತುಂಬ ಗೇಮ್ಗಳನ್ನು ಆಟ ಆಡೋಣ ಅಂತ ಹೋದ್ವಿ, ಬಟ್ ಯಾವ ಗೇಮನ್ನು ಆಟ ಆಡೋಕ್ಕೆ ಆಗಿಲ್ಲ, ಅಷ್ಟು ರಶ್ ಆಗಿತ್ತು ಟಿಕೆಟ್ಗೂ ಕೂಡ. ಹಾಗೆಯೇ ನಾವು 11:30 PM ತನಕ ವೇಟ್ ಮಾಡಿ ವೆಲ್ ಆಫ್ ಡೆತ್ ಗೇಮ್ನ ಟಿಕೆಟನ್ನು ತಗೊಂಡು ಅದನ್ನು ನೋಡಿದ್ವಿ. ಹಾಗೆಯೇ ಈ ರೀತಿಯಾದ ಗೇಮ್ಗಳನ್ನು ನೋಡೋಕ್ಕೆ ಸಿಗೋದು ತುಂಬ ಕಡಿಮೆ. ಹಾರ್ಡ್ಲಿ 5 to 6 minutes ಈ ಆಟವನ್ನು ಸ್ಟಂಟ್ ಮಾಡಿದ್ದಾರೆ. ಸೊ ನಾನು ಕೂಡ ಇದನ್ನು ಎಲ್ಲಿಯೂ ಎಡಿಟಿಂಗ್ ಮಾಡಿಲ್ಲ, ನೀವು ಸ್ಕಿಪ್ ಮಾಡಿದ್ರೆ ನೋಡಿ ತುಂಬಾ ಖುಷಿಯಾಗತ್ತೆ ನೋಡೋಕ್ಕೆ. Thank you.
ಸ್ಟಂಟ್ ಮಾಡೋರಿಗೆ ರಿಯಲಿ ಹ್ಯಾಟ್ಸ್ ಆಫ್. ಯಾಕಂದರೆ ಇಷ್ಟು ಚಿಕ್ಕದಾದ ಜಾಗದಲ್ಲಿ, ಅಂದರೆ ಬಾವಿ ರೀತಿ ಇರೋ ಜಾಗದಲ್ಲಿ ಎರಡೆರಡು ಕಾರ್ಗಳನ್ನು ಹಾಗೆ ಮೂರು ಬೈಕ್ಗಳನ್ನು ಸ್ಟಂಟ್ ಮಾಡ್ತಾರೆ, ರಿಯಲಿ ಗ್ರೇಟ್ ಅನಿಸುತ್ತೆ. ಹಾಗೆಯೇ ನಾವು ನೆಕ್ಸ್ಟ್ ವ್ಯಾಕ್ಸ್ ಹ್ಯಾಂಡನ್ನು ಮಾಡೋದು ನೋಡೋಣ. ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ಸೊ ಸಿಂಗಲ್ ಹ್ಯಾಂಡ್ ಮತ್ತು ಡಬಲ್ ಹ್ಯಾಂಡೆಲ್ಲ ಅಲ್ವಾ. ಯುನೀಕ್ ಆದ ವ್ಯಾಕ್ಸ್ ಹ್ಯಾಂಡನ್ನು ಮಾಡಿಕೊಡ್ತಾರೆ. ಹಾಗೆಯೇ ನಿಮಗೆ ಸಿಂಗಲ್ ಬೇಕಂದರೆ ಸಿಂಗಲ್ ಮಾಡಿಕೊಡ್ತಾರೆ, ಕೈಯನ್ನು ಜೋಡಿಸಿ ಬೇಕಾದರೆ ಜೋಡಿಸಿ ಮಾಡಿಕೊಡ್ತಾರೆ. ಸೊ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.